ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ಜಗತ್ತಲ್ಲಿ ಅತಿ ದೊಡ್ಡ ದೇಶ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ಅತಿ ಚಿಕ್ಕ ದೇಶ ಯಾವುದು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮಲ್ಲೊಂದಷ್ಟು ಮಂದಿಗೆ ತಿಳಿದಿರಲೂಬಹುದು. ಆದರೆ ಎರಡೆರಡು ಖಂಡಗಳಲ್ಲಿ ಹಬ್ಬಿರೋ ದೇಶಗಳ ಬಗ್ಗೆ ನಿಮಗೆ ಗೊತ್ತಾ? ಇವತ್ತು ಐಡೆಂಟಿಟಿ ಅಂತ ಬಂದಾಗ ನಿಮ್ಮೂರಲ್ಲಿ ನಿಮ್ಮನ್ನ ಯಾವ ಜಾತಿಯವನು, ಯಾರ ಮಗ, ಯಾವ ಮನೆ ಅಂತೆಲ್ಲ ಗುರುತಿಸಬಹುದು. ಆದರೆ ದೇಶ ಬಿಟ್ಟು ಹೊರ ಹೋದ್ರೆ ನಿಮ್ಮನ್ನ ಭಾರತೀಯರು ಅಂತ ಗುರುತಿಸ್ತಾರೆ. ಹಾಗೆ ಖಂಡಾಂತರಗಳಿಗೆ ಅಂದ್ರೆ ಬೇರೆ ಖಂಡಕ್ಕೆ ಹೋದ್ರೆ ನಮ್ಮ ಐಡೆಂಟಿಟಿ ಏಷ್ಯನ್ ಅಂತ ಆಗುತ್ತೆ. ಅಲ್ಲಿ ನೀವು ಪಾಕಿಸ್ತಾನಿ, ಭಾರತೀಯ, ಬಾಂಗ್ಲಾ ಏನೇ ಆದರೂ ಕೂಡ ಮೊದಲು ಏಷ್ಯನ್ ಅಂದ್ರೆ ನಮ್ಮ ಖಂಡದ ಹೆಸರಲ್ಲಿ ನಿಮ್ಮನ್ನ ಗುರುತಿಸ್ತಾರೆ. ಹಾಗೇನೆ ಆಫ್ರಿಕಾದಿಂದ ಯಾರೇ ನಮ್ಮ ದೇಶಕ್ಕೆ ಬಂದ್ರೆ ಅವರ ದೇಶ ಕಾಂಗೋ, ನೈಜೀರಿಯಾ, ಆಂಗೋಲಾ ಯಾವುದೇ ಆದರೂ ಕೂಡ ನಾವು ಮೊದಲು ಅವರನ್ನ ಆಫ್ರಿಕನ್ ಅಂತ ಕರಿತೀವಲ್ಲ, ಹಾಗೆ ನಮ್ಮನ್ನು ಕೂಡ ಹೊರಗಡೆ ಏಷ್ಯನ್ ಅಂತ ಕರೀತಾರೆ. ಯುರೋಪ್ ಖಂಡದಿಂದ ಬಂದವರು ಯಾರೇ ಆದರೂ ಅವರನ್ನ ಯುರೋಪಿಯನ್ಸ್ ಅಂತಲೇ ಗುರುತಿಸೋದು. ಅವನು ಬ್ರಿಟಿಷ್ ಆದರೂ, ಪೋಲಿಷ್ ಆದರೂ, ನಾರ್ವೇಜಿಯನ್ ಆದರೂ, ಫ್ರೆಂಚ್, ಸ್ಪ್ಯಾನಿಷ್ ಏನೇ ಆದರೂ ಮೊದಲು ಅವನು ಯುರೋಪಿಯನ್. ಇದು ಖಂಡಾಂತರಗಳಿಗೆ ಹೋದಾಗ ನಮ್ಮ ಐಡೆಂಟಿಟಿ. ಆದರೆ ಇನ್ನೂ ಒಂದಷ್ಟು ದೇಶಗಳಿವೆ, ಅವು ಒಂದು ಖಂಡದಲ್ಲಿರೋದಿಲ್ಲ, ಬದಲಿಗೆ ಎರಡೆರಡು ಖಂಡಗಳಲ್ಲಿ ವ್ಯಾಪಿಸಿಕೊಂಡಿರುತ್ತವೆ. ಹಾಗಾದ್ರೆ ಅವುಗಳ ಕಥೆ ಏನು? ಇಷ್ಟಕ್ಕೂ ಹಾಗೂ ಒಂದು ದೇಶ ಎರಡು ಖಂಡಗಳಲ್ಲಿರೋದಕ್ಕೆ ಸಾಧ್ಯನಾ? ಖಂಡಗಳನ್ನ ಸಮುದ್ರಗಳು ಬೇರ್ಪಡಿಸುವಾಗ ಒಂದೇ ದೇಶ ಎರಡು ಖಂಡಗಳಲ್ಲಿ ಹೇಗಿರುತ್ತೆ? ಕುತೂಹಲ ನಿಮಗೂ ಇದೆ ಅಲ್ವಾ? ಬನ್ನಿ ಹಾಗಾದ್ರೆ ಅಂತಹ ದೇಶಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತನ್ನ ಭೌಗೋಳಿಕವಾಗಿ ಏಳು ಖಂಡಗಳನ್ನಾಗಿ ಗುರುತಿಸ್ತಾರೆ. ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ ಹಾಗೂ ಓಷಿಯಾನಿಯಾ ಅನ್ನೋ ಖಂಡಗಳನ್ನು ಗುರುತಿಸಲಾಗಿದೆ. ಈ ಹಿಂದೆ ಈ ಓಷಿಯಾನಿಯಾನ ಆಸ್ಟ್ರೇಲಿಯಾ ಖಂಡ ಅಂತ ಕರೆಯಲಾಗ್ತಾ ಇತ್ತು. ಈ ಏಳು ಖಂಡಗಳ ಪೈಕಿ ಮೂರು ಖಂಡಗಳು ಸಮುದ್ರ ಹಾಗೂ ಸಾಗರಗಳಿಂದ ಬೇರ್ಪಟ್ಟಿವೆ. ಆದರೆ ಇನ್ನು ನಾಲ್ಕು ಖಂಡಗಳಿವೆಯಲ್ಲ, ಅವು ಭೂಗಡಿಗಳನ್ನು ಕೂಡ ಹಂಚಿಕೊಳ್ಳುತ್ತವೆ. ಈ ನಾಲ್ಕು ಖಂಡಗಳಲ್ಲೇ ಇವತ್ತು ಎರಡು ಖಂಡಗಳಲ್ಲಿ ಹರಡಿಕೊಂಡಿರೋ ದೇಶಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯುರಲ್ ಶ್ರೇಣಿಗಳು, ಯುರಲ್ ನದಿ, ಟರ್ಕಿಶ್ ಜಲಸಂಧಿ, ಕಾಕಸಸ್ ಪರ್ವತ ಶ್ರೇಣಿಗಳು ಯುರೋಪ್ ಮತ್ತು ಏಷ್ಯಾಗಳನ್ನು ಬೇರ್ಪಡಿಸ್ತಾ ಇವೆ. ಹಾಗೆ ಸುಯೆಜ್ ಇಸ್ತಮಸ್ ಏಷ್ಯಾ ಹಾಗೂ ಆಫ್ರಿಕಾ ನಡುವಿನ ಗಡಿ ರೇಖೆಯಾಗಿ ಗುರುತಿಸಿಕೊಳ್ಳುತ್ತೆ. ಅರೆ, ಇದೇನಿದು ಇಸ್ತಮಸ್ ಅನ್ಕೋತಿದ್ದೀರೇನೋ? ಇಸ್ತಮಸ್ ಅಂದ್ರೆ ಭೂಸಂಧಿ ಅಂತ ಅರ್ಥ. ಈ ಪ್ರದೇಶಗಳಲ್ಲಿ ಎರಡು ದೊಡ್ಡ ಭೂಪ್ರದೇಶಗಳನ್ನ ಬೇರ್ಪಡಿಸುವ ಸಣ್ಣ ಪ್ರಮಾಣದ ಭೂಮಿ ಮತ್ತು ನೀರಿರುವ ಪ್ರದೇಶವನ್ನ ಇಸ್ತಮಸ್ ಅಂತ ಕರೀತಾರೆ. ಅಲ್ಲಿ ಎರಡೂ ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರಬಹುದು, ಅಥವಾ ನೀರಿನ ಎರಡೂ ಕಡೆಗಳಲ್ಲಿ ಭೂಮಿ ಇರಲೂಬಹುದು. ಈ ಸುಯೆಜ್ ಕಾಲುವೆಯನ್ನು ನಾವು ಗಮನಿಸಿದರೆ ಅದು ಕೆಂಪು ಸಮುದ್ರದಿಂದ ಮೆಡಿಟರೇನಿಯನ್ ಸಾಗರದವರೆಗೆ ಹಬ್ಬಿಕೊಂಡಿದೆ. ಅದು ಏಷ್ಯಾ ಖಂಡದಿಂದ ಆಫ್ರಿಕಾ ಖಂಡವನ್ನು ಪ್ರತ್ಯೇಕಗೊಳಿಸುತ್ತೆ. ಇನ್ನು ಮೆಡಿಟರೇನಿಯನ್ ಸಮುದ್ರ ಆಫ್ರಿಕಾ ಖಂಡವನ್ನು ಯುರೇಷ್ಯಾ ಅಂದರೆ ಯುರೋಪ್ ಹಾಗೂ ಏಷ್ಯಾ ಖಂಡಗಳಿಂದ ಬೇರ್ಪಡಿಸುತ್ತೆ. ಪನಾಮಾ ಎಸ್ತಮಸ್ ಅಥವಾ ಪನಾಮಾ ಭೂಸಂಧಿ ಉತ್ತರ ಹಾಗೂ ದಕ್ಷಿಣ ಅಮೆರಿಕಾ ನಡುವಿನ ಗಡಿರೇಖೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ದಕ್ಷಿಣ ಮಹಾಸಾಗರ ಓಷಿಯಾನಿಯಾ ಅಂದರೆ ಆಸ್ಟ್ರೇಲಿಯಾ ಖಂಡವನ್ನು ಹಾಗೂ ಅಂಟಾರ್ಟಿಕಾಗಳನ್ನು ಬೇರ್ಪಡಿಸಿದರೆ ಪೆಸಿಫಿಕ್ ಸಾಗರ ಅಮೆರಿಕಾದಿಂದ ಈ ಓಷಿಯಾನಿಯಾನ ಬೇರ್ಪಡಿಸುತ್ತೆ. ಸ್ನೇಹಿತರೆ, ಖಂಡಾಂತರ ದೇಶಗಳನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ಗುರುತಿಸಲಾಗುತ್ತೆ. ಆ ಪೈಕಿ ಒಂದು ಕಂಟಿಜಿಯಸ್ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರೀಸ್ ಅಂದರೆ ಒಂದೇ ಭೂಭಾಗ ಎರಡು ಅಥವಾ ಹೆಚ್ಚು ಖಂಡಗಳಲ್ಲಿ ಹಬ್ಬಿಕೊಂಡಿರುವುದು. ಎರಡನೆಯದು ನಾನ್ ಕಂಟಿಜಿಯಸ್ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಅಂದರೆ ವಿವಿಧ ಭೂಖಂಡಗಳಲ್ಲಿ ಭೂಭಾಗವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಆ ಭೂಭಾಗಗಳ ನಡುವೆ ನೀರು ಆವರಿಸಿಕೊಂಡಿರೋದು. ಅಂದ್ರೆ ಒಂದೇ ದೇಶದ ಎರಡು ಭೂಭಾಗಗಳು ಎರಡೆರಡು ಖಂಡಗಳ ನಡುವೆ ವಿಸ್ತರಿಸಿಕೊಂಡಿದ್ದಾಗಲೂ ಕೂಡ ಆ ಎರಡು ಭೂಭಾಗಗಳನ್ನ ನೀರು ಬೇರ್ಪಡಿಸ್ತಾ ಇರುತ್ತೆ. ಮೊದಲಿಗೆ ನಾವು ಕಂಟಿಜಿಯಸ್ ಟ್ರಾನ್ಸ್ ಕಾಂಟಿನೆಂಟಲ್ ದೇಶಗಳ ಬಗ್ಗೆ ನೋಡೋದಾದ್ರೆ ಏಷ್ಯಾ ಖಂಡ ನಮ್ಮ ಕಣ್ಣಿಗೆ ಬೀಳುತ್ತೆ. ಸ್ನೇಹಿತರೆ, 4,45,70,000 ಚದುರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿರೋ ಏಷ್ಯಾ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಖಂಡ ಅಂತ ಕರೆಸ್ಕೊಳ್ಳುತ್ತೆ. ವಿಶ್ವಸಂಸ್ಥೆಯ ಪ್ರಕಾರ ಇಲ್ಲಿ 49 ದೇಶಗಳಿವೆ. ಆ ಪೈಕಿ ರಷ್ಯಾ, ಕಜಕಿಸ್ತಾನ್, ಜಾರ್ಜಿಯಾ, ಟರ್ಕಿ, ಅಜರ್ಬೈಜಾನ್ ಮೊದಲಾದ ದೇಶಗಳು ಏಷ್ಯಾದ ಜೊತೆ ಜೊತೆಗೆ ಯುರೋಪ್ ಖಂಡದಲ್ಲಿ ಕೂಡ ವಿಸ್ತರಿಸಿಕೊಂಡಿವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಅಂದ್ರೆ ಅದು ರಷ್ಯಾ. ಈ ರಷ್ಯಾ ನಾರ್ವೆ, ಫಿನ್ಲ್ಯಾಂಡ್, ಎಸ್ತೋನಿಯಾ, ಲಾಥ್ವಿಯಾ, ಲಿಥುವೇನಿಯಾ, ಪೋಲೆಂಡ್, ಬೆಲಾರುಸ್, ಯುಕ್ರೇನ್, ಜಾರ್ಜಿಯಾ, ಅಜರ್ಬೈಜಾನ್, ಚೀನಾ, ಕಜಕಿಸ್ತಾನ್ ಹಾಗೆ ಮಂಗೋಲಿಯಾದ ಜೊತೆಗೆ ಕೂಡ ತನ್ನ ಅಂತಾರಾಷ್ಟ್ರೀಯ ಗಡಿಗಳನ್ನು ಹಂಚಿಕೊಂಡಿದೆ. ಈ ರಷ್ಯಾ ಏಷ್ಯಾದ ದೇಶವಾಗಿ ಗುರುತಿಸಲ್ಪಟ್ಟರೂ ಕೂಡ ಇದರ 40% ಭೂಭಾಗ ಇರುವುದು ಯುರೋಪ್ ಖಂಡದಲ್ಲಿ. ಯುರೋಪನ್ನ ಏಷ್ಯಾದಿಂದ ಪ್ರತ್ಯೇಕಿಸುವ ಯುರಲ್ ಪರ್ವತ ಶ್ರೇಣಿಗಳು ರಷ್ಯಾನ ಕೂಡ ಎರಡು ಭಾಗಗಳನ್ನಾಗಿ ಮಾಡಿವೆ. ರಷ್ಯಾದ ಅತ್ಯಂತ ಹೆಚ್ಚು ಜನಸಂಖ್ಯೆಯುಳ್ಳ ಭಾಗ ಅನ್ನಿಸ್ಕೊಂಡ
ಪಶ್ಚಿಮ ರಷ್ಯಾ ಯುರೋಪಲ್ಲಿದೆ. ರಷ್ಯಾದ ರಾಜಧಾನಿ ಮಾಸ್ಕೋ, ರಷ್ಯಾದ ಪ್ರಮುಖ ನಗರ ಸೇಂಟ್ ಪೀಟರ್ಸ್ಬರ್ಗ್ ಕೂಡ ಯುರೋಪ್ ಖಂಡದಲ್ಲೇ ಬರುತ್ತವೆ. ಸೆಂಟ್ರಲ್ ಫೆಡರಲ್ ಡಿಸ್ಟ್ರಿಕ್ಟ್, ನಾರ್ತ್ ಕಾಕಾಸಿಯನ್ ಫೆಡರಲ್ ಡಿಸ್ಟ್ರಿಕ್ಟ್, ನಾರ್ತ್ ವೆಸ್ಟರ್ನ್ ಫೆಡರಲ್ ಡಿಸ್ಟ್ರಿಕ್ಟ್, ಓಲ್ಗಾ ಫೆಡರಲ್ ಡಿಸ್ಟ್ರಿಕ್ಟ್ ಮೊದಲಾದವು ಯುರೋಪ್ ಖಂಡದಲ್ಲಿವೆ. ಸ್ನೇಹಿತರೆ, ಈ ಹಿಂದೆ ಸೋವಿಯತ್ ಯೂನಿಯನ್ ಇದ್ದ ಕಾಲದಲ್ಲಿ ರಷ್ಯಾದ ಶೇಕಡಾ 80%ರಷ್ಟು ಭೂಭಾಗ ಏಷ್ಯಾ ಖಂಡದಲ್ಲಿತ್ತು. ಹೀಗಾಗಿ ಅದನ್ನು ಏಷ್ಯಾದ ರಾಷ್ಟ್ರ ಅಂತ ಗುರುತಿಸಲಾಗ್ತಾ ಇತ್ತು. ಆದರೆ ಸೋವಿಯತ್ ರಷ್ಯಾದ ಸಾಕಷ್ಟು ದೇಶಗಳು ಪ್ರತ್ಯೇಕಗೊಂಡ ನಂತರ ಈಗ ರಷ್ಯಾದ 40%ರಷ್ಟು ಭೂಭಾಗ ಯುರೋಪಲ್ಲಿದೆ, ಇನ್ನು 60%ರಷ್ಟು ಭೂಭಾಗ ಏಷ್ಯಾದಲ್ಲಿ ಉಳ್ಕೊಂಡಿದೆ. ಹೀಗಾಗಿ ರಷ್ಯಾ ಈಗ ಯುರೋಷಿಯನ್ ಕಂಟ್ರಿ ಅಂದರೆ ಏಷ್ಯಾ ಹಾಗೂ ಯುರೋಪ್ ಎರಡರಲ್ಲೂ ಹರಡಿಕೊಂಡಿರುವ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಇನ್ನು ಕಜಕಿಸ್ತಾನ, ಇದು 1991ರಲ್ಲಿ ಸೋವಿಯತ್ ಯೂನಿಯನ್ನಿಂದ ಬೇರ್ಪಟ್ಟ ದೇಶ. ಇವತ್ತಿಗೂ ಕೂಡ ರಷ್ಯಾದ ಜೊತೆಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದೆ ಈ ಕಜಕಿಸ್ತಾನ. ಜಗತ್ತಿನ ಎರಡನೇ ಅತಿದೊಡ್ಡ ಭೂಗಡಿಯನ್ನು ರಷ್ಯಾದ ಜೊತೆ ಹೊಂದಿರುವ ಕಜಕಿಸ್ತಾನದ ರಾಜಧಾನಿ ಆಸ್ಥಾನಾ ನಗರ. ಈ ಕಜಕಿಸ್ತಾನ ಕೂಡ ಯುರೋಪ್ನ ಒಂದಷ್ಟು ಭೂಭಾಗವನ್ನು ತನ್ನಲ್ಲಿ ಹೊಂದಿದೆ. ತನ್ನ ಪಶ್ಚಿಮ ಹಾಗೂ ಉತ್ತರದಲ್ಲಿ ರಷ್ಯಾನ ಗಡಿಯಾಗಿ ಹೊಂದಿರುವ ಕಜಕ್, ದಕ್ಷಿಣದಲ್ಲಿ ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಹಾಗೂ ಕಿರ್ಗಿಸ್ತಾನಗಳನ್ನು ಗಡಿಯಾಗಿ ಹೊಂದಿದೆ. ಇನ್ನು ಇದರ ಆಗ್ನೇಯಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇದೆ. ಈ ಕಜಕಲ್ಲಿ ಯುರಲ್ ನದಿ ಹರಿಯುತ್ತೆ. ಈ ಯುರಲ್ ನದಿ ಅನ್ನೋದು ಏಷ್ಯಾ ಹಾಗೂ ಯುರೋಪ್ ಖಂಡಗಳನ್ನು ಪ್ರತ್ಯೇಕಿಸುವ ನದಿ. ಇಲ್ಲಿನ ಪಶ್ಚಿಮ ಕಜಕಿಸ್ತಾನ 12 ಪ್ರಾಂತಗಳನ್ನು ಹೊಂದಿದೆ. ಈ ಪೈಕಿ 6 ಯುರೋಪ್ ಅಲ್ಲಿವೆ. ಹೀಗಾಗಿ ಕಜಕ್ ಕೂಡ ಖಂಡಾಂತರ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಸ್ನೇಹಿತರೆ, ಅಜರ್ಬೈಜಾನ್ ಇದೆ ನೋಡಿ, ಇದು ಕೂಡ ಟ್ರಾನ್ಸ್ಕಾಂಟಿನೆಂಟಲ್ ಕಂಟ್ರಿನೇ. ಇದು ಅಧಿಕೃತವಾಗಿ ಏಷ್ಯಾದ ರಾಷ್ಟ್ರ ಅಂತ ಅನ್ನಿಸ್ಕೊಂಡ್ರೂ ಕೂಡ ಯುರೋಪ್ ಖಂಡದಲ್ಲಿ ಕೂಡ ತನ್ನ ಒಂದಷ್ಟು ಭೂಭಾಗವನ್ನು ಈ ಅಜರ್ಬೈಜಾನ್ ಹೊಂದಿದೆ. ಅಜರ್ಬೈಜಾನ್ ಕೂಡ 1991ರವರೆಗೆ ಸೋವಿಯತ್ ಒಕ್ಕೂಟದ ಭಾಗ ಆಗಿತ್ತು. ಆನಂತರ ಇದು ಸ್ವತಂತ್ರ ದೇಶವಾಗಿ ಗುರುತಿಸಿಕೊಳ್ತು. ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿರೋ ಬಕು ಇದರ ರಾಜಧಾನಿ. ಇದು ರಷ್ಯಾ, ಜಾರ್ಜಿಯಾ, ಆರ್ಮೇನಿಯಾ, ಇರಾನ್ ಮತ್ತು ಟರ್ಕಿ ಜೊತೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ. ಹಾಗೆ ಆರ್ಮೇನಿಯಾ ಜೊತೆ ಗಡಿ ವಿವಾದವನ್ನು ಕೂಡ ಅಜರ್ಬೈಜಾನ್ ಹೊಂದಿದೆ. ಅಜರ್ಬೈಜಾನ್ ಅಲ್ಲಿ ಕಾಕಸಸ್ ಪರ್ವತ ಶ್ರೇಣಿ ಇದೆ. ಇದು ಅಜರ್ಬೈಜಾನ್ಗೆ ಯುರೋಪ್ನ ಒಂದಷ್ಟು ಭಾಗಗಳು ಸೇರಿಕೊಳ್ಳೋ ಹಾಗೆ ಮಾಡಿದೆ. ಇದರ ಕುಸಾರ್, ಶಬ್ರಾನ್, ಸಿಯಜಾನ್, ಕಶ್ಮಜ್ ಹಾಗೂ ಕೂಬಾ ರಾಜ್ಯಗಳು ಯುರೋಪ್ ಖಂಡದಲ್ಲಿ ಬರುತ್ತವೆ. ಹಾಗೆ ಜಾರ್ಜಿಯಾ ಕೂಡ ಒಂದು ಖಂಡಾಂತರ ದೇಶ. ಇದು ಅಜರ್ಬೈಜಾನ್, ಆರ್ಮೇನಿಯಾ, ರಷ್ಯಾ, ಟರ್ಕಿಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದರ ಪಶ್ಚಿಮ ಭಾಗಕ್ಕೆ ಕಪ್ಪು ಸಮುದ್ರ ಇದೆ. ಇದು ಕೂಡ ಕಾಕಸಸ್ ಪರ್ವತ ಶ್ರೇಣಿಯಲ್ಲಿ ಬರುವ ಒಂದು ದೇಶ ಆಗಿದ್ದು ಬಿಲಿಸಿ ಇದರ ರಾಜಧಾನಿ. ಇದು ಏಷ್ಯಾ ಖಂಡದ ದೇಶಗಳ ಸಾಲಲ್ಲಿ ಗುರುತಿಸಿಕೊಂಡರೂ ಕೂಡ ಈ ದೇಶದಲ್ಲಿರೋ ಕಜ್ಬೆಗಿ, ಉತ್ತರ ಖೇವ್ಸುರೆತಿ ಹಾಗೂ ತುಷೆಟಿ ಪ್ರದೇಶಗಳು ಯುರೋಪ್ನ ಭಾಗವಾಗಿ ಗುರುತಿಸಿಕೊಳ್ಳುತ್ತವೆ. ಹೀಗಾಗಿನೇ ಇದು ಕೂಡ ಖಂಡಾಂತರ ದೇಶ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಒಂದು ಕಾಲಕ್ಕೆ ಸೋವಿಯತ್ ಒಕ್ಕೂಟವಾಗಿದ್ದ ಇದು ಇವತ್ತು ರಷ್ಯಾ ವಿರೋಧಿ ಗುಂಪಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಇನ್ನು ಏಷ್ಯಾದಲ್ಲಿರೋ ಮತ್ತೊಂದು ಟ್ರಾನ್ಸ್ ಕಾಂಟಿನೆಂಟಲ್ ದೇಶ ಅಂದರೆ ಅದು ಟರ್ಕಿ. ಇದು ಮೆಡಿಟರೇನಿಯನ್ ಸಮುದ್ರ ಹಾಗೂ ಕಪ್ಪು ಸಮುದ್ರಗಳ ಮಧ್ಯೆ ಇದೆ. ಆರ್ಮೇನಿಯಾ, ಜಾರ್ಜಿಯಾ, ಇರಾನ್, ಸಿರಿಯಾ ಹಾಗೂ ಇರಾಕ್ಗಳ ಜೊತೆ, ಯುರೋಪ್ನ ದೇಶಗಳಾದ ಗ್ರೀಸ್ ಹಾಗೂ ಬಲ್ಗೇರಿಯಾದ ಜೊತೆ ಕೂಡ ಟರ್ಕಿ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಟರ್ಕಿಯ ಅತ್ಯಂತ ಪ್ರಮುಖ ಪಟ್ಟಣಗಳ ಪೈಕಿ ಒಂದಾದ ಇಸ್ತಾನ್ಬುಲ್ ಏಷ್ಯಾ ಹಾಗೂ ಯುರೋಪ್ ಖಂಡಗಳಲ್ಲಿ ಹರಡಿಕೊಂಡಿದ್ದು ಬಾಸ್ಟೋರಸ್ ಜಲಸಂಧಿ ಇದನ್ನ ಪ್ರತ್ಯೇಕಿಸ್ತಾ ಇದೆ. ಟರ್ಕಿಯ ಏಷ್ಯಾ ಖಂಡದಲ್ಲಿರುವ ಭಾಗವನ್ನ ಅನಾಟೋಲಿಯನ್ ಪೆನಿನ್ಸುಲಾ ಅಂತ ಕರೆದ್ರೆ ಯುರೋಪಿಯನ್ ಭಾಗವನ್ನ ಬಾಲ್ಕನ್ ಪೆನಿನ್ಸುಲಾ ಅಂತ ಕರೀತಾರೆ. ಇನ್ನು ನಾವು ಆಫ್ರಿಕಾದ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಈಜಿಪ್ಟ್ ಇದೆ ನೋಡಿ, ಇದು ಕೂಡ ಖಂಡಾಂತರ ದೇಶನೇ. 19ನೇ ಶತಮಾನಕ್ಕೂ ಮೊದಲು ಇದನ್ನ ಏಷ್ಯಾದ ಒಂದು ಭಾಗವಾಗಿ ಪರಿಗಣಿಸಲಾಗ್ತಾ ಇತ್ತು. ಯಾಕೆಂದ್ರೆ ಅವತ್ತಿಗೆ ಈಜಿಪ್ಟ್ನ ಮೇಲೆ ಆಟೋಮನ್ ಟರ್ಕರ ಹಿಡಿತಾ ಇತ್ತು. ಆದರೆ 1ನೇ ಮಹಾಯುದ್ಧದ ನಂತರ ಟರ್ಕರು ಈಜಿಪ್ಟನ್ನು ಬಿಟ್ಟುಕೊಡಬೇಕಾಗುವಂತು. ಆ ಬಳಿಕ ಇದನ್ನು ಆಫ್ರಿಕಾದ ದೇಶ ಅಂತ ಗುರುತಿಸಲಾಯಿತು. ಈ ಈಜಿಪ್ಟ್ನ ಒಂದು ಭಾಗ ಇವತ್ತಿಗೂ ಕೂಡ ಏಷ್ಯಾದಲ್ಲೇ ಇದೆ. ಈಜಿಪ್ಟ್ನ ಏಷ್ಯಾದ ಭಾಗವನ್ನು ಸಿನಾಯ್ ಪೆನಿನ್ಸುಲಾ ಅಂತ ಕರೀತಾರೆ. ಈ ಸಿನಾಯ್ ಪೆನಿನ್ಸುಲಾನ ಆಫ್ರಿಕಾದಿಂದ ಏಷ್ಯಾದ ಭಾಗವನ್ನಾಗಿ ಗುರುತಿಸೋದಕ್ಕೆ ಕಾರಣವಾಗ್ತಾ ಇರೋದು ಸುಯೆಜ್ ಕಾಲುವೆ. ಇನ್ನು ಅಮೆರಿಕಾದ ವಿಷಯಕ್ಕೆ ನಾವು ಬರೋದಾದ್ರೆ ಕೊಲಂಬಿಯಾ ಹಾಗೂ ಪನಾಮಾಗಳನ್ನು ಕೂಡ ಖಂಡಾಂತರ ದೇಶಗಳು ಅಂತ ಕರೀತಾರೆ. ಇವು ಉತ್ತರ ಅಮೆರಿಕಾ ಹಾಗೂ ದಕ್ಷಿಣ ಅಮೆರಿಕಾ ಖಂಡಗಳಲ್ಲಿ ತಮ್ಮ ಭೂಭಾಗವನ್ನು ಹೊಂದಿವೆ. ಕೊಲಂಬಿಯಾ ದಕ್ಷಿಣ ಅಮೆರಿಕಾದ ದೇಶವಾಗಿ ಗುರುತಿಸಿಕೊಂಡ್ರೆ ಪನಾಮಾನ ಉತ್ತರ ಅಮೆರಿಕಾ ಖಂಡದ ದೇಶವನ್ನಾಗಿ ಗುರುತಿಸಲಾಗುತ್ತೆ. ಪನಾಮಾ ಇಸ್ತಮಸ್ ಉತ್ತರ ಅಮೆರಿಕಾದಿಂದ ದಕ್ಷಿಣ ಅಮೆರಿಕಾನ ಪ್ರತ್ಯೇಕಿಸ್ತಾ ಇದೆ. ಪನಾಮಾ ಈ ಇಸ್ತಮಸ್ನ ಬಹುತೇಕ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ದಕ್ಷಿಣದ ಸ್ವಲ್ಪ ಭಾಗವನ್ನು ಮಾತ್ರ ಕೊಲಂಬಿಯಾ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದೆ. ಇನ್ನು ನಾನ್ ಕಂಟಿಜಿಯಸ್ ದೇಶಗಳ ಬಗ್ಗೆ ನೋಡೋದಾದ್ರೆ
ಇಂಡೋನೇಷ್ಯಾ ಅನ್ನೋದೊಂದು ದ್ವೀಪ ರಾಷ್ಟ್ರ, ಇದು ಆಗ್ನೇಯ ಏಷ್ಯಾಕ್ಕೆ ಸೇರಿದ ದೇಶವಾದರೂ ಕೂಡ ಇದರ ಆಡಳಿತಕ್ಕೆ ಒಳಪಟ್ಟ ಹಲವು ದ್ವೀಪಗಳು ಓಷಿಯಾನಿಯಾ ಖಂಡದಲ್ಲಿವೆ. ಇದೇ ರೀತಿ ಅಮೆರಿಕ ಅನ್ನೋದು ಉತ್ತರ ಅಮೆರಿಕಾ ಖಂಡಕ್ಕೆ ಸೇರಿದ ಒಂದು ದೇಶ. ಆದರೆ ಇದರ ಆಧಿಪತ್ಯಕ್ಕೆ ಒಳಪಟ್ಟಿರುವ ಹವಾಯಿ ದ್ವೀಪಗಳು ಓಷಿಯಾನಿಯಾ ಖಂಡಕ್ಕೆ ಸೇರಿಕೊಳ್ಳುತ್ತವೆ. ಇನ್ನು ಗ್ರೇಟ್ ಬ್ರಿಟನ್ ಕೂಡ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಓಷಿಯಾನಿಯಾ, ಆಫ್ರಿಕಾ, ಏಷ್ಯಾ ಹಾಗೂ ಅಂಟಾರ್ಟಿಕಾಗಳಲ್ಲಿ ಕೂಡ ಒಂದಷ್ಟು ಭೂಪ್ರದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಹೊಂದಿದೆ. ಅವುಗಳನ್ನು ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಅಂತ ಗುರುತಿಸಲಾಗುತ್ತೆ. ಅಂಗುಯಿಲಾ, ಬರ್ಮುಡಾ, ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ಸ್, ಮಾನ್ಸ್ಟ್ರೆಟ್, ಕೆಮನ್ ಐಲ್ಯಾಂಡ್ ಮೊದಲಾದವುಗಳು ಬ್ರಿಟಿಷ್ ಓವರ್ಸೀಸ್ ಟೆರಿಟರಿಯ ಭಾಗಗಳಾಗಿವೆ. ಫ್ರಾನ್ಸ್ ಕೂಡ ತನ್ನ ಮುಖ್ಯಭೂಮಿಯ ಹೊರತಾಗಿ ಕೆಲ ಖಂಡಗಳಲ್ಲಿ ಭೂಭಾಗಗಳನ್ನು ಹೊಂದಿದೆ. ಈ ಪೈಕಿ ಫ್ರೆಂಚ್ ಪೊಲಿನೇಷಿಯಾ ಹಾಗೂ ನ್ಯೂ ಕ್ಯಾಲೆಡೋನಿಯಾಗಳು ಓಷಿಯೇನಿಯಾದಲ್ಲಿದ್ದರೆ ರಿಯೂನಿಯನ್ ಆಫ್ರಿಕಾ ಖಂಡಕ್ಕೆ ಸೇರಿಕೊಂಡಿದೆ. ಹಾಗೆ ಮಾರ್ಟಿನ್ ಕ್ಯೂ ಕೆರೆಬಿಯನ್ ಸಮುದ್ರದಲ್ಲಿದೆ. ಫ್ರೆಂಚ್ ಗಿನಿಯಾ ಕೂಡ ಫ್ರಾನ್ಸ್ನ ಭೂಭಾಗ ಅಂತ ಗುರುತಿಸಿಕೊಳ್ಳುತ್ತೆ. ಇದು ದಕ್ಷಿಣ ಅಮೆರಿಕಾದಲ್ಲಿದೆ. ಇದೇ ರೀತಿ ಸ್ಪೇನ್ ಕೂಡ ಆಫ್ರಿಕಾದಲ್ಲಿ ತನ್ನ ಭೂಭಾಗಗಳನ್ನು ಹೊಂದಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸೆಯುಟಾ ಮತ್ತು ಮೆಲಿಯಾ ಸ್ಪೇನ್ಗೆ ಸೇರಿದ ಭೂಭಾಗಗಳಾಗಿವೆ. ಹಾಗೆ ಕ್ಯಾನರಿ ಐಲ್ಯಾಂಡ್ ಕೂಡ ಸ್ಪೇನ್ನ ಒಂದು ಭಾಗ. ಹಾಗೆ ನೋಡಿದರೆ ಇದು ಕೂಡ ಆಫ್ರಿಕಾ ಖಂಡದ ಜೊತೆ ಗುರುತಿಸಿಕೊಳ್ಳುತ್ತೆ. ಇನ್ನು ಒಂದು ಕಾಲದಲ್ಲಿ ವಸಾಹತು ಶಾಹಿ ದೇಶ ಅನ್ನಿಸ್ಕೊಂಡಿದ್ದ ಪೋರ್ಚುಗಲ್ ಕೂಡ ಆಫ್ರಿಕಾ ಮತ್ತು ಉತ್ತರ ಅಮೆರಿಕಾ ಖಂಡಗಳಲ್ಲಿ ತನ್ನ ಒಂದಷ್ಟು ಭೂಭಾಗಗಳನ್ನು ಇವತ್ತಿಗೂ ಹೊಂದಿದೆ. ಪೋರ್ಚುಗಲ್ ಆಡಳಿತದಲ್ಲಿರುವ ಅಜೋರ್ ಐಲ್ಯಾಂಡ್ ಆಫ್ರಿಕಾ ಖಂಡದಲ್ಲಿದ್ದರೆ ಪಶ್ಚಿಮದ ತುತ್ತ ತುದಿಯಲ್ಲಿರುವ ಫ್ಲೋರ್ಸ್ ಕಾರ್ವೋ ಅನ್ನೋ ಎರಡು ಐಲ್ಯಾಂಡ್ಗಳು ಪೋರ್ಚುಗಲ್ನ ಅಧೀನದಲ್ಲೇ ಇವೆ. ಇನ್ನು ಡೆನ್ಮಾರ್ಕ್, ಇದು ಐರೋಪ್ಯ ದೇಶ ಆಗಿದ್ದರೂ ಕೂಡ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಅನ್ನಿಸ್ಕೊಂಡ ಗ್ರೀನ್ಲ್ಯಾಂಡ್ ಅನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದೆ. ಈ ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕಾ ಖಂಡದ ಜೊತೆ ಗುರುತಿಸಿಕೊಳ್ಳುತ್ತೆ. ಅತ್ಯಂತ ಪ್ರಾಚೀನ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಂಡ ಗ್ರೀಕ್ ಕೂಡ ನಾನ್ ಕಂಟಿಜಿನಿಯಸ್ ಟ್ರಾನ್ಸ್ ಕಾಂಟಿನೆಂಟಲ್ ದೇಶ ಅನ್ನಿಸ್ಕೊಳ್ಳುತ್ತೆ. ಏಜಿಯನ್ ಸಮುದ್ರದಲ್ಲಿರೋ ಬಹುತೇಕ ದ್ವೀಪಗಳು ಈ ಗ್ರೀಸ್ನ ಅಧೀನದಲ್ಲಿವೆ. ಈ ಏಜಿಯನ್ ಸಮುದ್ರದ ದ್ವೀಪಗಳು ಏಷ್ಯಾ ಮತ್ತು ಯುರೋಪ್ ಖಂಡದ ನಡುವೆ ಹಂಚಿಕೆಯಾಗಿವೆ. ಇನ್ನು ಇಟಲಿ ಸಿಸಿಲಿ ದ್ವೀಪವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ಈ ಸಿಸಿಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿದ್ದರೂ ಕೂಡ ಆಫ್ರಿಕಾ ಖಂಡಕ್ಕೆ ಸೇರಿರುವ ಭೂಭಾಗ. ಅದೇ ಥರ ದಕ್ಷಿಣ ಆಫ್ರಿಕಾದ ದೇಶ ಚಿಲಿ ಕೂಡ ಪೆಸಿಫಿಕ್ ತೀರದಲ್ಲಿರುವ ರಪಾನುಯಿ ಅನ್ನೋ ಐಲ್ಯಾಂಡ್ ಮೇಲೆ ತನ್ನ ಹಿಡಿತವನ್ನು ಇಟ್ಟುಕೊಂಡಿದೆ. ಈ ದ್ವೀಪ ಭೌಗೋಳಿಕವಾಗಿ ಓಷಿಯಾನಿಯಾ ಖಂಡದ ಭಾಗ ಅನ್ನಿಸ್ಕೊಳ್ಳುತ್ತೆ. ದಕ್ಷಿಣ ಅಮೆರಿಕಾದಲ್ಲಿರುವ ಮತ್ತೊಂದು ದೇಶ ವೆನಿಜುಯೆಲಾ ಕೂಡ ಟ್ರಾನ್ಸ್ ಕಾಂಟಿನೆಂಟಲ್ ದೇಶನೇ. ಇದರ ಅಧೀನದಲ್ಲಿ ಲಾಸ್ ರಾಕಿಯೋಸ್ ದ್ವೀಪ ಸಮೂಹಗಳು ಉತ್ತರ ಅಮೆರಿಕಾ ಖಂಡಕ್ಕೆ ಸೇರಿಕೊಳ್ಳುತ್ತವೆ. ಇನ್ನು ಅರೇಬಿಯನ್ ಪೆನಿನ್ಸುಲಾದಲ್ಲಿರುವ ಯೆಮನ್ ಏಷ್ಯಾಗೆ ಸೇರಿದ ಒಂದು ರಾಷ್ಟ್ರ, ಆದರೆ ಅರಬ್ಬಿ ಸಮುದ್ರದಲ್ಲಿರುವ ಸೊಕೋತ್ರಾ ದ್ವೀಪ ಸಮೂಹ ಯೆಮನ್ನ ಆಡಳಿತಕ್ಕೆ ಒಳಪಟ್ಟಿದೆ. ಆದರೆ ಭೌಗೋಳಿಕವಾಗಿ ಈ ದ್ವೀಪ ಆಫ್ರಿಕಾ ಖಂಡದ ಜೊತೆ ಗುರುತಿಸಿಕೊಳ್ಳುತ್ತೆ. ಹೀಗೆ ಈ ಜಗತ್ತಲ್ಲಿ ಸಾಕಷ್ಟು ಟ್ರಾನ್ಸ್ ಕಾಂಟಿನೆಂಟಲ್ ಅಂದರೆ ಖಂಡಾಂತರಗಳಲ್ಲಿ ಹರಡಿಕೊಂಡಿರುವ ದೇಶಗಳಿವೆ. ಮೇಲ್ನೋಟಕ್ಕೆ ನೋಡಿದರೆ ಆ ದೇಶಗಳು ಒಂದು ಖಂಡದ ಜೊತೆ ಇರೋ ಹಾಗೆ ಭಾಸವಾದರೂ ಕೂಡ ಅವುಗಳ ಸಾಕಷ್ಟು ಭೂಭಾಗ ಎರಡೆರಡು ಖಂಡಗಳ ನಡುವೆ ಹಂಚಿ ಹೋಗಿರುತ್ತವೆ. ಇದು ಗೆಳೆಯರೆ ಜಗತ್ತಲ್ಲಿರುವ ಒಂದಷ್ಟು ಖಂಡಾಂತರ ದೇಶಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.